वेलकम टू माय चैनल ना ममता स्नेहितरे इवत्तिन वीडियो तुम्बा जनक्के हेल्प आगुवंतद्दु प्लीज वीडियो वन्न स्किप माडदे कोनेवर्गू नोडि किवियल्लि अनेक समस्येगळु तुम्बा जनरन्न काडता इरुत्ते केलवोंद सल ई समस्ये बंद्रे होगोदे इल्ल हागे उळ्कोंबिडुत्ते एने ट्रीटमेंट तगोंड्रु क्यूर आग्ताने इरोदिल्ल इदक्के नानु अक्यूप्रेशर पॉइंट्स अन्न तिळिस्ता इदीनि निम्म किविय समस्येगे तुम्बा जनक्के टिनैटिस प्रॉब्लम इरुत्ते किवियल्लि एनो ओंतर रिंग तर एनो साउंड बरुवंतद्दु रिंगिंग तर आगुवंतद्दु ई रीतिय समस्ये ಯಾವಾಗಲೂ ಕಿವಿಯಲ್ಲಿ ಕುಯಿ ಅಂತ ಒಂಥರ ಸೌಂಡ್ ಬರ್ತಿರುತ್ತೆ ಈ ರೀತಿ ಸಮಸ್ಯೆಗೆ ಪರಿಹಾರವನ್ನ ತಿಳಿಸಿ ಅಂತ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ ಈ ಸಮಸ್ಯೆಗೆ ಇವತ್ತು ನಾನು ಅಕ್ಯುಪ್ರೆಷರ್ ಪಾಯಿಂಟ್ಸ್ ಅನ್ನು ತಿಳಿಸ್ತಾ ಇದೀನಿ ಇದರಿಂದ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಟ್ರೈ ಮಾಡಿ ಅಲ್ವಾ ಸ್ನೇಹಿತರೆ ಟ್ರೈ ಮಾಡಿಬಿಟ್ಟು ನಂತರ ರಿಸಲ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು ಹಾಗಿದ್ರೆ ಯಾವ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಹೇಗೆ ಆಕ್ಟಿವೇಟ್ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಫೇಸ್‌ಬುಕ್ ಪೇಜ್ ಅನ್ನು ನೋಡ್ತಾ ಇದ್ರೆ ಪೇಜ್ ಅನ್ನು ಲೈಕ್ ಮಾಡಿ ಫಾಲೋ ಮಾಡಿ ನನ್ನ YouTube ಚಾನೆಲ್ ಇಂದ ನನ್ನ ವಿಡಿಯೋವನ್ನ ನೋಡ್ತಾ ಇದ್ರೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಮೊದಲ ಅಕ್ಯುಪ್ರೆಷರ್ ಪಾಯಿಂಟ್ಸ್ ನಿಮ್ಮ ಕೈಯಲ್ಲಿ ನೋಡಿ ನಿಮ್ಮ ಈ ಕಿರುಬೆರಳ ಪಕ್ಕದಲ್ಲಿ ನೀವು ಕೆಳಗಡೆ ಬರಬೇಕು ಕಿರುಬೆರಳು ಈ ಪಕ್ಕದ ಬೆರಳು ಈ ಕಿರುಬೆರಳು ಮತ್ತೆ ಈ ಉಂಗುರದ ಬೆರಳು ಏನಿದೆ ಅದರ ಮಧ್ಯದಲ್ಲಿ ನೀವು ಈ ರೀತಿ ಕೆಳಗೆ ಬರಬೇಕು ಇಲ್ಲಿ ಎಂಡ್ ಪಾಯಿಂಟ್ ಸಿಗುತ್ತೆ ಅಂದ್ರೆ ಇಲ್ಲಿ ಕೆಳಗಡೆ ಹೋದ್ರೆ ಮತ್ತೆ ಮೂಳೆ ಇರುತ್ತೆ ಅದಕ್ಕೂ ಮೊದಲು ನಿಮಗೆ ಈ ರೀತಿ ಒಂದರ ಹಳ್ಳ ತರ ಇರುತ್ತೆ ಆ ಪಾಯಿಂಟ್ ಅನ್ನು ನೀವು ಆಕ್ಟಿವೇಟ್ ಮಾಡಬೇಕು ಏನು ಒಂದು 1.5 ಇಂಚ್ ಅಷ್ಟು ಒಂದು 1.5 ಇಂಚ್ ಅಷ್ಟು ಕೆಳಗಡೆ ಬರಬೇಕಷ್ಟೇ ಈ ರೀತಿ ಒಂದು ನಿಮಿಷಗಳ ಕಾಲ ನೀವು ಈ ಪಾಯಿಂಟ್ ಅನ್ನು ಆಕ್ಟಿವೇಟ್ ಮಾಡಬೇಕು ನೋಡಿ ನಿಮ್ಮ ಕಿರು ಬೆರಳಿನ ಮತ್ತೆ ಈ ಉಂಗುರದ ಬೆರಳಿನ ಮಧ್ಯದಲ್ಲಿ ಈ ರೀತಿ ಕೆಳಗಡೆ ಬರಬೇಕು ಈ ಎರಡು ಮೂಳೆಗಳ ಮಧ್ಯದಲ್ಲಿ ಈ ರೀತಿ ಕೆಳಗಡೆ ಬಂದ್ರೆ ಈ ಎಂಡ್ ಪಾಯಿಂಟ್ ಸಿಗುತ್ತೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಮತ್ತೆ ಮೂಳೆ ಸಿಗುತ್ತೆ ಇಲ್ಲಿಂದ ಮೂಳೆ ಸಿಗೋದಿಲ್ಲ ನಿಮಗೆ ಖಾಲಿ ಜಾಗ ಇರುತ್ತೆ ಕೆಳಗಡೆ ಬಂದ್ರೆ ಇಲ್ಲಿ ಮೂಳೆ ಇರುತ್ತೆ ಅಲ್ಲಿ ಆ ಪಾಯಿಂಟ್ ಅನ್ನು ನೀವು ಆಕ್ಟಿವೇಟ್ ಮಾಡಬೇಕು ಒಂದು ನಿಮಿಷಗಳ ಕಾಲ ಮತ್ತೆ ಈ ಕೈಯಲ್ಲೂ ಅದೇ ರೀತಿ ಈ ರೀತಿ ಒಂದು ನಿಮಿಷಗಳ ಕಾಲ ಆಕ್ಟಿವೇಟ್ ಮಾಡಬೇಕು ಈ ಎರಡು ಪಾಯಿಂಟ್ ಅನ್ನು ಆಕ್ಟಿವೇಟ್ ಮಾಡಿದ ನಂತರ ನೀವು ನಿಮ್ಮ ಕಿವಿ ಮತ್ತೆ ಈ ಮೂಗಿನ ಭಾಗದಲ್ಲಿ ಇರುವಂತ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಅನ್ನು ಆಕ್ಟಿವೇಟ್ ಮಾಡಬೇಕು ನೋಡಿ ಈ ಕಿವಿಯ ಈ ಮೇಲ್ಭಾಗ ಮತ್ತೆ ಈ ಮಧ್ಯಭಾಗ ಮತ್ತೆ ಈ ಸೈಡ್ ಅಲ್ಲಿ ಕೆಳಗಡೆ ಈ ಕಿವಿ ಓಲೆ ಹಾಕ್ತೀವಲ್ಲ ಆ ಓಲೆ ಪಕ್ಕದಲ್ಲೇ ಈ ರೀತಿ ಈ ಮೂರು ಪಾಯಿಂಟ್ ಮತ್ತೆ ಈ ಮೂಗಿನ ಈ ಎರಡು ಈ ಸೈಡ್ ಈ ಮೂಗಿದೆಯಲ್ಲ ಈ ಸೈಡ್ಸ್ ಏನಿದೆ ಇಲ್ಲಿ ಇದು ಮತ್ತೆ ಇದು ಇದೆರಡು ಪಾಯಿಂಟ್ ಇಷ್ಟು ಪಾಯಿಂಟ್ ಅನ್ನು ಈಗ ಆಕ್ಟಿವೇಟ್ ಮಾಡಬೇಕು ಯಾವ ರೀತಿ ಅಂದ್ರೆ ನೋಡಿ ಇವಾಗ ನೀವು ಈ ಒಂದು ಕಿವಿಯನ್ನ ಪುಲ್ಲಿಂಗ್ ಮಾಡ್ತೀರಾ ಈ ರೀತಿ ಹೇಳಿತೀರಾ ಅಂತಂದ್ರೆ ನೀವು ಈ ಸೈಡ್ ಮೂಗಿನ ಪಾಯಿಂಟ್ ಅನ್ನು ಈ ರೀತಿ ಹಿಡ್ಕೋಬೇಕು ಈ ರೀತಿ ಪ್ರೆಶರ್ ಕೊಟ್ಟು ಹಿಡ್ಕೊಳ್ಳಿ ಈಗ ನೋಡಿ ಈ ಕಿವಿಯ ಮೇಲ್ಭಾಗ ಇದೆಯಲ್ಲ ಈ ರೀತಿ ಹಿಡ್ಕೊಂಡು ಒಂದು 5 ಸಲ ಈ ರೀತಿ ಎಳಿಬೇಕು 5 ಟೈಮ್ಸ್ ಮತ್ತೆ ಈ ಮಧ್ಯಭಾಗ 5 ಟೈಮ್ಸ್ ಎಳಿಬೇಕು ಮತ್ತೆ ಈ ಕಿವಿಯ ಓಲೆ ಇದೆಯಲ್ಲ ಪಕ್ಕದಲ್ಲಿ ಈ ರೀತಿ ಹಿಡ್ಕೊಂಡು ಕೆಳಗಡೆಗೆ 5 ಟೈಮ್ಸ್ ಈ ರೀತಿ ಮಾಡಬೇಕು ಅಲ್ಲಿವರೆಗೂ ಈ ಪಾಯಿಂಟ್ ಅನ್ನು ನಾವು ಹೀಗೆ ಹಿಡ್ಕೊಂಡಿರಬೇಕು ಮತ್ತೆ ಈ ಸೈಡ್ ಕೂಡ ಅಷ್ಟೇ ಈ ಸೈಡ್ ಈ ರೀತಿ ಈ ಪಾಯಿಂಟ್ ಅಲ್ಲಿ ಹೀಗೆ ಹಿಡ್ಕೊಳ್ಳಿ ಇನ್ನು ಅಷ್ಟೇ ಕಿವಿಯ ಮೇಲ್ಭಾಗದಿಂದ ಈ ರೀತಿ ಪುಲ್ಲಿಂಗ್ ಮಾಡಬೇಕು 5 ಟೈಮ್ಸ್ ಎಳಿಬೇಕು ಮತ್ತೆ ಮಧ್ಯಭಾಗ ತುಂಬಾ ಜೋರಾಗಿ ಎಳಿಯಕ್ಕೆ ಹೋಗಬೇಡಿ ನಿಧಾನಕ್ಕೆ ಎಳಿಬೇಕು 5 ಟೈಮ್ಸ್ ಮತ್ತೆ ಕೆಳಗಡೆಗೆ 5 ಟೈಮ್ಸ್ ಈ ರೀತಿ ದಿನಕ್ಕೆ 2 ಸಲ ಮಾಡಿದ್ರೆ ನಿಮ್ಮ ಕಿವಿಯಲ್ಲಿ ಬರ್ತಿರುವಂತ ಈ ಸೌಂಡ್ ಈ ರಿಂಗ್ ತರ ಈ ಗುಯಿ ಅನ್ನೋ ತರ ಈ ರಿಂಗಿಂಗ್ ಸೌಂಡ್ ಎಲ್ಲ ಬರುತ್ತೆ ನೋಡಿ ಅದೆಲ್ಲ ಕ್ಲಿಯರ್ ಆಗುತ್ತೆ ಕೆಲವರಿಗೆ ಯಾವಾಗಲೂ ಗುಯಿ ಅಂತ ಒಂಥರ ಸೌಂಡ್ ಬರ್ತಾ ಇರುತ್ತೆ ಒಂಥರ ಅವ್ರಿಗೆ ಇರಿಟೇಟ್ ಆಗ್ತಿರುತ್ತೆ ಸರಿಯಾಗಿ ಕೇಳಿಸ್ತಾ ಇರೋದಿಲ್ಲ ಒಂಥರ ನಮ್ಮ ಗಮನ ಎಲ್ಲ ಅದ್ರ ಮೇಲೇನೆ ಆ ಸೌಂಡ್ ಮೇಲೇನೆ ಇರುತ್ತೆ ಆ ರೀತಿ ಒಂಥರ ಹಿಂಸೆ ಆಗ್ತಿರುತ್ತೆ ಅದು ಆ ಥರದವರು ಈ ಒಂದು ಅಕ್ಯುಪ್ರೆಷರ್ ಪಾಯಿಂಟ್ಸ್ನ ಈ ಒಂದು ಸಿಂಪಲ್ ಅಕ್ಯುಪ್ರೆಷರ್ ಪಾಯಿಂಟ್ಸ್ನ ಆಕ್ಟಿವೇಟ್ ಮಾಡ್ಕೊಂಡ್ರೆ ಸಾಕು ನಿಮ್ಮ ಸಮಸ್ಯೆ ಕ್ಲಿಯರ್ ಆಗುತ್ತೆ ದಿನಕ್ಕೆ 2 ಸಲ ಮಾಡಿ ಈ ಸಮಸ್ಯೆ ಕ್ಲಿಯರ್ ಆಗೋವರೆಗೂ ಮಾಡ್ತಾ ಇರ್ಬೋದು ಕಿವಿಯನ್ನು ಈ ರೀತಿ ಎಳಿಬೇಕಾದ್ರೆ ನಿಧಾನಕ್ಕೆ ಮಾಡಿ ತುಂಬ ಜೋರಾಗಿ ಎಳೆದು ನೋವೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ವಿಡಿಯೋ ಇಷ್ಟ ಆಯ್ತು ಅಲ್ವಾ ವಿಡಿಯೋದಲ್ಲಿರೋ ಮಾಹಿತಿ ಇಷ್ಟ ಆಯ್ತು ಅಲ್ವಾ ಹಾಗಿದ್ರೆ ಮತ್ತೆ ಆಗ್ತಡ ಪ್ಲೀಸ್ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್.